ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಮೇಲೆ ಚಾಮರಾಜನಗರದಲ್ಲಿ ರೈತ ಅಲ್ಲಿ ಆ ಬಿಲ್ ಕೊಡಬೇಕಾದ್ರೆ ಲೆಕ್ಕ ಹಾಕಿಬಿಟ್ಟವರೆ 11% ಟು ದಿ ಮಿನಿಸ್ಟರ್ ಅಂತ ಅವನ ಬಿಲ್ ಇದಲ್ಲನೇ ರಸೀದಿಲಿ ಅವರು ಇದನ್ನ ಎಂಟರ್ ಮಾಡ್ತಾರಲ್ಲ 40% ಟು ದಿ ಮಿನಿಸ್ಟರ್ ಅಂತ ನಾನು ಚಾಮರಾಜನಗರ ಕೋರ್ಟಲ್ಲಿ ರೈತ ಕೊಡ್ತಾ ಇದ್ದೆ ನನಗೆ ಅವನು ರೈತ ಇದನ್ನ ಏಜೆಂಟ್ ಆಫ್ ದಟ್ ಸಪ್ಲೈಯಿಂಗ್ ಇದು ಎಕ್ವಿಪ್ಮೆಂಟ್ಸ್ ಆ ಕೋಲಾರಲ್ಲಿ ಆ ಕೋಲಾರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಗ್ಗೆ ಅವರು ಪ್ರಸ್ತಾವನೆ ಮಾಡ್ತಾರೆ ಅವರ ಡಿಫರ್ಮೇಷನ್ ಕೇಸ್ ಆಗ್ತಂತೆ ಆಕ್ಲೇ ರೈತರ ಮೇಲೆ ಫಸ್ಟ್ ನೋಡೋಣ ಆ ಡಾಕ್ಯುಮೆಂಟ್ 40% ಮಿನಿಸ್ಟ್ರಿಗೆ ಅಂತ ಇತ್ತಲ್ಲ ದಾಖಲೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಯಾಕೆ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಯಾಕೆ ಅದರ ಬಗ್ಗೆ ಮಾತಾಡಲಿಲ್ಲ ಇವರಿಂದ ನಿಮ್ಮ ಸರ್ಕಾರ ಬಂತು ಅಂತನ ಇವರಿಂದ ನಿಮ್ಮ ಸರ್ಕಾರ ಬಂತು ಅಂತನ ಅದಕ್ಕೆ ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ನಾವು ಜನರಿಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಟೋಲ್ ಫ್ರೀ ನಂಬರ್ ಕಾನ್ಫಿಡೆನ್ಷಿಯಲ್ 844704040 ಈ ನಂಬರ್ ಗೆ ಫೋನ್ ಮಾಡಿ ಇಲ್ಲ www.40%sarkara.com ಗೆ ತಮ್ಮ ಎಲ್ಲ ಮಾಹಿತಿಯನ್ನ ಕಳಿಸ್ಕೊಡಿ ಇಲ್ಲ ವಾಟ್ಸ್ಆಪ್ ಆರ್ ಕಳಿಸ್ಕೊಡಿ ನಾವು ಗೌಪ್ಯತೆಯನ್ನ ಕಾಪಾಡ್ತೇವೆ ನಿಮ್ಮ ಹೆಸರು ಈಚೆ ತರುವುದಿಲ್ಲ ಈಗ ನೋಡಿ ಪಾಪ ಅವನು ನಮ್ಮ ಎಂಎಲ್ಎ ಕನಕಗಿರಿ ಎಂಎಲ್ಎ ಈಚೆ ತಂದ್ಬಿಟ್ಟ ಬೈಲ್ ಗೆಳೆದ್ಬಿಟ್ಟ ಏನು ಅವನಿಗೆ ಹೆಚ್ಚಿ ಓಡ್ದು ಪಡೆದು 17 ಲಕ್ಷ ವಾಪಸ್ ಕೊಟ್ಟಿ 15 ಲಕ್ಷಕ್ಕೆ ಇನ್ನು 2 ಲಕ್ಷ ಖರ್ಚಾಗಿದೆ ಅಂತ ವಾಪಸ್ ಕಟ್ಟಿ ಆ ಗಂಟು ಮೂಟೆ ಎಲ್ಲ ನಮ್ಮ ಇವರು ತೋರಿಸಿದ್ರು ಎಲ್ಲ ತೋರಿಸಿದ್ರು ಅವ್ರು ಕೇಳ್ತಿದ್ರು ಇಲ್ಲ ಇಲ್ಲ ನಾನು ಹೇಳಿಲ್ಲ ಹಂಗೆ ಹೇಳಿಲ್ಲ ಅಂತ ತಿರ್ಗಾ ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ರು ಎಲ್ಲದಕ್ಕೂ ಕೂಡ ಏನ್ರಿ ಮಾನ ಮರ್ಯಾದೆ ಹೋಗಲ್ವ ಇದನ್ನ ಅಸೆಂಬ್ಲಿಯಲ್ಲೂ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಶಾಸಕರು ಪ್ರಸ್ತಾವ ಮಾಡ್ತಾರೆ ಸೋ ಈ ವಿಚಾರನ ತಮ್ಮ ಮುಂದೆ ಜನರ ಮಧ್ಯ ತರಬೇಕು ಅಂತ ಹೇಳಿ ಇದನ್ನ ಚರ್ಚೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಾನು ಕೂತಿದ್ದೇನೆ।